ಕರ್ನಾಟಕ ಕಲೆಗಳ ತವರು, ಅದರಲ್ಲೂ ಶಿಲ್ಪಕಲೆಗೆ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಹೊಯ್ಸಳರು, ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು ಹೀಗೆ ಹಲವಾರು ಸಾಮ್ರಾಜ್ಯಗಳು ತಮ್ಮ ತಮ್ಮ ಆಳ್ವಿಕೆಯ ಸಮಯದಲ್ಲಿ ನಮ್ಮ ನಾಡಿಗೆ ಶಿಲ್ಪಕಲೆಯ ಮೂಲಕ ಅಪಾರವಾದ ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ. ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಹಂಪಿ, ಐಹೊಳೆ, ಬಾದಾಮಿಯ ಶಿಲ್ಪಕಲಾಕೃತಿಯನ್ನು ನೋಡಿದಾಗ ಪ್ರತಿಯೊಬ್ಬ ಪ್ರವಾಸಿಗನೂ ಶಿಲ್ಪಿಯ ಕಲಾತ್ಮಕತೆಗೆ ತಲೆಬಾಗುತ್ತಾನೆ. ಇಂತಹ ಒಂದು ಕಲಾಶ್ರೀಮಂತಿಕೆಯ ತಾಣವೊಂದು ಪ್ರಸಿದ್ಧ ಐತಿಹಾಸಿಕ ಹಾಗೂ ನಾಡಿನ ಸಾಂಸ್ಕೃತಿಕ ನಗರವಾದ ಮೈಸೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಸೋಮನಾಥಪುರ. ಮೈಸೂರು ಜಿಲ್ಲೆಯ ಸೋಮನಾಥಪುರ ಒಂದು ಪ್ರಶಾಂತವಾದ ಗ್ರಾಮೀಣ ಪ್ರದೇಶ. 13ನೇ ಶತಮಾನದಲ್ಲಿ ಸೋಮನಾಥಪುರ ಒಂದು ಪುಟ್ಟ ಅಗ್ರಹಾರವಾಗಿತ್ತು. ಚತುರ್ವೇದಿ ಮಂಗಲ ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರ ಎಂಬುದು ಇದರ ಪೂರ್ಣ ಹೆಸರು. ಹೊಯ್ಸಳರ ದೊರೆಯಾಗಿದ್ದ 3ನೇ ನರಸಿಂಹನ ಕಾಲದಲ್ಲಿ ದಂಡನಾಯಕನಾಗಿದ್ದ ಸೋಮನಾಥ ಎಂಬುವನು 1268ರಲ್ಲಿ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಿಸುತ್ತಾನೆ. ಅದುವೇ ಶ್ರೀ ಚೆನ್ನಕೇಶವ ದೇವಾಲಯ. ತದನಂತರ ತನ್ನ ಹೆಸರನ್ನೇ ಈ ಊರಿಗೆ ಇಟ್ಟು ಸೋಮನಾಥಪುರ ಎಂದು ಕರೆದ ಎಂದು ಹೇಳಲಾಗುತ್ತದೆ. ಸುಮಾರು 700 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯ ಹೊಯ್ಸಳ ವಾಸ್ತುಶೈಲಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಇಲ್ಲಿರುವ 7 ಶಾಸನಗಳು ಈ ಅಪೂರ್ವ ದೇವಾಲಯದ ಬಗ್ಗೆ ಹಾಗೂ ಕಲೆಗೆ ಹಾಗೂ ವಿದ್ಯೆಗೆ ಆಗರವಾಗಿದ್ದ ಈ ಊರಿನ ಬಗ್ಗೆ ಮಹತ್ತರ ಮಾಹಿತಿ ಒದಗಿಸಿವೆ. ವಿಶಾಲವಾದ ಸ್ಥಳದಲ್ಲಿ ನಕ್ಷತ್ರಾಕಾರದ ಜಗತಿಯ ಮೇಲೆ ಬಳಪದ ಕಲ್ಲಿನಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯ ಪೂರ್ವಾಭಿಮುಖವಾಗಿದ್ದು ಜಗತಿಯ ಸುತ್ತಲೂ ಪ್ರತಿ ಮೂಲೆಯಲ್ಲಿಯೂ ಇಡೀ ದೇವಾಲಯವನ್ನೇ ಆನೆಗಳು ಹೊತ್ತುಕೊಂಡಿವೆಯೇನೋ ಎಂದು ಭಾಸವಾಗುವಂತೆ ಸುಂದರ ಗಜಶಿಲ್ಪಗಳನ್ನು ಕೆತ್ತಲಾಗಿದೆ. ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವ ಈ ತ್ರಿಕುಟಾಚಲ ದೇವಾಲಯವು 3 ಗರ್ಭಗೃಹಗಳನ್ನು ಹೊಂದಿದ್ದು, ಉತ್ತರಾಭಿಮುಖವಾಗಿರುವ ಗರ್ಭಗೃಹ ಜನಾರ್ದನನಿಗೆ ಹಾಗೂ ದಕ್ಷಿಣಾಭಿಮುಖವಾಗಿರುವ ಗರ್ಭಗೃಹ ವೇಣುಗೋಪಾಲ ಸ್ವಾಮಿಗೆ ಸಮರ್ಪಿತವಾಗಿದೆ. ಪೂರ್ವಾಭಿಮುಖವಾಗಿರುವ ಮಧ್ಯದ ಗರ್ಭಗೃಹ ಕೇಶವನಿಗೆ ಸಮರ್ಪಿತವಾಗಿರುವುದರಿಂದ ಈ ದೇವಾಲಯಕ್ಕೆ ಶ್ರೀ ಕೇಶವ ದೇವಾಲಯ ಎಂದು ಹೆಸರು ಬಂದಿದೆ. Thank you.
ಗರ್ಭಗೃಹಗಳ ಹೊರಭಾಗದ ಚಿತ್ರಪಟ್ಟಿಕೆಗಳಲ್ಲಿ ಮಹಾಭಾರತ ಕಥೆ, ರಾಮಾಯಣದ ಕಥೆಗಳು ಹಾಗೂ ಭಾಗವತರ ಕಥೆಗಳನ್ನು ಕೆತ್ತಲಾಗಿದೆ. ಸುತ್ತಲೂ ಒಟ್ಟು 194 ದೊಡ್ಡ ವಿಗ್ರಹಗಳಿದ್ದು, ಇವುಗಳಲ್ಲಿ ನರಸಿಂಹ, ವರಾಹ, ಹಯಗ್ರೀವ, ವೇಣುಗೋಪಾಲ ಸ್ವಾಮಿ, ಬ್ರಹ್ಮ, ಶಿವ, ಗಣಪತಿ, ಇಂದ್ರ, ಮನ್ಮಥ, ಸೂರ್ಯ, ಗರುಡ, ಲಕ್ಷ್ಮಿ, ಸರಸ್ವತಿ, ಹೀಗೆ ಅನೇಕ ದೇವರುಗಳ ಕೆತ್ತನೆಗಳನ್ನು ಮಾಡಲಾಗಿದೆ. ಈ ದೊಡ್ಡ ವಿಗ್ರಹಗಳಾದ ನಂತರ ಇವುಗಳ ಮೇಲ್ಭಾಗದ ಗೋಡೆಗಳ ಮೇಲೆ ಚಿಕ್ಕ ಚಿಕ್ಕ ಗೋಪುರಗಳಿವೆ. ಸೋಮನಾಥಪುರ ದೇವಾಲಯದ ಪ್ರಮುಖ ಆಕರ್ಷಣೆಯೇ ಆ 3 ಶಿಖರಗಳು. 16 ಕೋಣೆಗಳ ನಕ್ಷತ್ರಾಕಾರದ ವಿನ್ಯಾಸದ ಮೇಲೆ ರಚಿತವಾಗಿರುವ ಶಿಖರಗಳು ದೇವಾಲಯದ ರಮ್ಯತೆಯನ್ನು ನೂರ್ಮಡಿಗೊಳಿಸಿವೆ. ಆಯತಾಕಾರದ ಆವರಣದೊಳಗೆ ನಿರ್ಮಿಸಲಾಗಿರುವ ಈ ದೇವಾಲಯದ ಸುತ್ತ ಪ್ರಾಕಾರವಿದ್ದು, ಇದಕ್ಕೆ ಸೇರಿದಂತೆ 56 ಉಪಗುಡಿಗಳಿವೆ. ಹಿಂದೆ ಈ ಗುಡಿಗಳೊಳಗೆ ದೇವತಾಮೂರ್ತಿಗಳಿದ್ದವೆಂದು ಹೇಳಲಾಗುತ್ತದೆ. ದೇವಾಲಯದ ಹೊರಗೋಡೆಗಳ ಮೇಲೆ ಸುತ್ತಲೂ 3 ಅಡಿಯಷ್ಟು ಎತ್ತರವಾಗಿ ಚಿತ್ರಪಟ್ಟಿಕೆಗಳಿವೆ. ಇದರಲ್ಲಿ ಕೆಳಗಿನಿಂದ ಕ್ರಮವಾಗಿ ಆನೆಗಳು, ಮಾವುತರು, ಪುರಾಣ ಇತಿಹಾಸದ ಕಥೆಗಳು, ಮಕರ, ಹಂಸಗಳನ್ನು ಕೆತ್ತಲಾಗಿದೆ. ಆನೆಗಳು ಅಶ್ವಾರೋಹಿಗಳ ಪಟ್ಟಿಕೆಯಲ್ಲಿ ಕಾಣಬರುವ ಉಡುಗೆ, ತೊಡುಗೆ, ಆಭರಣ, ಆಯುಧಗಳು ಗಮನಾರ್ಹವಾಗಿವೆ. ಎತ್ತರದ ಜಗತಿಯ ಮೇಲೆ ನಿಂತಿರುವ ಪೂರ್ವಾಭಿಮುಖವಾಗಿರುವ ಈ ದೇವಾಲಯದ ಮುಖ್ಯ ದ್ವಾರವು ಸರಳವಾಗಿದ್ದು, ಇದರ 2 ಕಡೆಗಳಲ್ಲಿ ದ್ವಾರಪಾಲಕರ ವಿಗ್ರಹಗಳಿವೆ. ಈ ದೇವಾಲಯ ಮುಖಮಂಟಪ, ನವರಂಗ ಮತ್ತು 3 ಗರ್ಭಗೃಹಗಳಿಂದ ಕೂಡಿದೆ. ಎಲ್ಲ ಗರ್ಭಗೃಹಗಳಿಗೂ ಸುಖನಾಸಿಗಳಿವೆ. ಗರ್ಭಗೃಹದ ವಿನ್ಯಾಸ ಹೊರಭಾಗದಲ್ಲಿ ನಕ್ಷತ್ರಾಕಾರವಾಗಿ ಹಾಗೂ ಒಳಭಾಗದಲ್ಲಿ ಚತುಸ್ರಾಕಾರವಾಗಿದೆ. ದೇವಾಲಯದ ಬಾಗಿಲಿನ ಎದುರಿಗೆ ಇರುವ ಮಧ್ಯದ ಗರ್ಭಗೃಹವೇ ಮುಖ್ಯವಾದದ್ದು. ಅಲ್ಲಿ ಕೇಶವನ ವಿಗ್ರಹವಿತ್ತೆಂದು, ಇದಕ್ಕೆ ಕೇಶವ ದೇವಾಲಯವೆಂದು ಹೆಸರಾಯಿತು ಎನ್ನಲಾಗಿದೆ. ಈಗ ಆ ಮೂಲ ವಿಗ್ರಹವಿಲ್ಲ. ಉತ್ತರದ ಕಡೆಗಿರುವ ಗರ್ಭಗೃಹದಲ್ಲಿ 6 ಅಡಿ ಎತ್ತರದ ಪೀಠದ ಮೇಲೆ ಜನಾರ್ದನನ ವಿಗ್ರಹ ಹಾಗೂ ದಕ್ಷಿಣದ ಗರ್ಭಗೃಹದಲ್ಲಿ 4.5 ಅಡಿ ಎತ್ತರದ ವೇಣುಗೋಪಾಲ ಸ್ವಾಮಿ ವಿಗ್ರಹವಿದೆ. ಪ್ರಭಾವಳಿಗಳಲ್ಲಿ ದಶಾವತಾರದ ಚಿತ್ರಗಳಿವೆ.
ಎಲ್ಲ ವಿಗ್ರಹಗಳು ಭಗ್ನವಾಗಿರುವುದರಿಂದ ದೈನಂದಿನ ಪೂಜೆ ನಡೆಯುವುದಿಲ್ಲ. ಇಲ್ಲಿನ ಕಂಬಗಳು ವಿವಿಧ ರೀತಿಯ ಸೂಕ್ಷ್ಮ ಕೆತ್ತನೆಗಳನ್ನು ಹೊಂದಿದ್ದು ಬಹಳ ಕಲಾತ್ಮಕವಾಗಿವೆ. ನವರಂಗ ಮತ್ತು ಮುಖಮಂಟಪಗಳಲ್ಲಿ ಒಟ್ಟು 16 ಭುವನೇಶ್ವರಿಗಳಿವೆ. ಇವುಗಳಲ್ಲಿ ಕಾಣಸಿಗುವ ಸೂಕ್ಷ್ಮ ಕೆತ್ತನೆಯ ಕೆಲಸ, ನಕ್ಷೆಗಳ ವಿನ್ಯಾಸ, ನಿಪುಣತೆ, ಕುಶಲತೆ ಬೆರಗುಗೊಳಿಸುತ್ತದೆ. ಮತ್ತೊಂದು ಐತಿಹಾಸಿಕ ಕ್ಷೇತ್ರದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.